ಇನ್ನು ಬಿ ಎಮ್ ಟಿ ಸಿ ಬಸ್ಗಳು ಇಂಧನ ಕೊರತೆಯನ್ನು ಎದುರಿಸ್ತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ ಹಾಗಾಗಿ ಈ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ದಿಟ್ಟ ಕ್ರಮ ಕೈಗೊಳ್ತಾ ಇದೆ ಅಂದರೆ ಇನ್ನು ನಾಲ್ಕು ದಿನಕ್ಕಾಗೋಷ್ಟು ಮಾತ್ರ ಡೀಸೆಲ್ ಇದೆಯಲ್ಲ ಅದಾದ ನಂತರ ಬಿ ಎಮ್ ಟಿ ಸಿ ಬಸ್ಗಳು ರಸ್ತೆಗಿಳಿಯುತ್ತವಾ ಡೀಸೆಲ್ ಕೊರತೆ ನೀಗುತ್ತಾ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮಗಳಾದರೂ ಏನು ಡೀಸೆಲ್ ಕೊರತೆ ನೀಗಲು ಸರ್ಕಾರದ ಮೆಗಾ ಪ್ಲಾನ್ ಸಾರಿಗೆ ಇಲಾಖೆಯಿಂದಲೇ ಪೆಟ್ರೋಲಿಯಂ ಬಂಕ್ ಸರ್ಕಾರಿ ಬಸ್ಗಳ ಜೊತೆ ಸಾರ್ವಜನಿಕ ವಾಹನಕ್ಕೂ ಡೀಸೆಲ್ ಎಸ್ ಜನರ ಪ್ರಮುಖ ಸಾರಿಗೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ಆದ್ರೀಗ ಬಸ್ ಓಡಲು ಡೀಸೆಲ್ ಕೊರತೆ ಶುರುವಾಗಿದೆ ಕಳೆದ ನಾಲ್ಕು ದಿನಗಳಿಂದ ಡೀಸೆಲ್ ಪೂರೈಕೆ ನಿಂತಿದ್ದು ಇನ್ನೂ ನಾಲ್ಕು ದಿನದಲ್ಲಿ ಬಿಎಂಟಿಸಿ ಡಿಪೋಗಳಲ್ಲಿ ಡೀಸೆಲ್ ಸ್ಟಾಕ್ ಖಾಲಿಯಾಗಲಿದೆ ಈ ಬಗ್ಗೆ ಪಬ್ಲಿಕ್ ಟಿವಿ ನಿರಂತರ ವರದಿ ಮಾಡಿತ್ತು ಈಗ ಸರ್ಕಾರ ಎಚ್ಚೆತ್ತಿದೆ ಸರ್ಕಾರ ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಮುಂದಾಗಿದೆ ಈ ಬಗ್ಗೆ ಪಬ್ಲಿಕ್ ಟಿವಿಯೊಂದಿಗೆ ಮಾತನಾಡಿದ ಸಾರಿಗೆ ಸಚಿವ ಶ್ರೀರಾಮುಲು ಪ್ರಯಾಣಿಕರಿಗೆ ಯಾವುದೇ ತೊಂದರೆ ಆಗಲ್ಲ ರಿಟೇಲ್ ಡೀಲರ್ಗಳ ಜೊತೆ ಮಾತುಕತೆ ಮಾಡಿದ್ದೇವೆ ಒಂದು ವೇಳೆ ಡೀಸೆಲ್ ಸಪ್ಲೈ ಆಗದೆ ಹೋದರೆ ಬೆಂಗಳೂರಿನ ಹೊರವಲಯದ ಬಂಕ್ಗಳಲ್ಲಿ ಡೀಸೆಲ್ ಹಾಕಿಸಿಕೊಳ್ಳೋ ಪ್ಲಾನ್ ಕೂಡ ಇದೆ ಇದಕ್ಕೆ ಶಾಶ್ವತ ಪರಿಹಾರವಾಗಿ ಸಾರಿಗೆ ಇಲಾಖೆಯಿಂದಲೇ ರಿಟೇಲ್ ಬಂಕ್ಗಳನ್ನು ಡಿಪೋಗಳ ಬಳಿ ಓಪನ್ ಮಾಡಲು ತೀರ್ಮಾನ ಮಾಡಿದ್ದೇವೆ ಈಗಾಗಲೇ ಮುಖ್ಯ ಕಾರ್ಯದರ್ಶಿಗಳ ಜೊತೆ ಈ ಬಗ್ಗೆ ಮಾತು ಆಗಿದೆ ಇನ್ನು ಮೂರು ತಿಂಗಳಲ್ಲಿ ಡೀಸೆಲ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗಲಿದೆ ಅಂತ ಹೇಳಿದ್ದಾರೆ ನಮ್ಮ ಬಿ ಎಂಟಿ ಅಲ್ಲಿ ಆಗಿರ್ಬೋದು ಬೇರೆ ನಾಲ್ಕು ನಿಗಮಗಳಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಸಮಸ್ಯೆ ಅಂತೂ ಇಲ್ಲ ನಮಗೆ ಸಮಸ್ಯೆ ಏನಾಗ್ತಾ ಇದೆ ರೇಟ್ ವೇರಿಯೇಷನ್ ಮೂವತ್ತೆರಡು ರೂಪಾಯಿ ಜಾಸ್ತಿ ಆಗ್ತಾ ಇದೆ ಜನರಿಗೆ ಸಮಸ್ಯೆ ಆಗ್ಬಾರ್ದು ಸೇವೆಗಳಿಗೆ ಸಮಸ್ಯೆ ಆಗ್ಬಾರ್ದು ನಮಗೆ ಯಾವುದೇ ರೀತಿಯಲ್ಲಿ ತ್ರಾಸದಾಗ ನೋಡ್ಕೋಬೇಕನ್ನಂತ ಕಾಣದಿಂದಾನೆ ಡೀಸೆಲ್ ಬಂಕಲ್ಲಿ ಅಲ್ಲಿ ಹೋಗಿ ಹಾಕಿಸ್ಕೋಬೇಕಂತ ಇದೆ ಅದನ್ನ ಬೇರೆ ಬೇರೆ ತರ ಮಾಡ್ಕೊಂಡು ಮಾಡಿಕೊಡ್ತೀನಿ ಮುಂದಿನ ದಿನಗಳಲ್ಲಿ ನಾನು ಏನು ಯೋಚನೆ ಮಾಡ್ತೀನಿ ಇನ್ನು ಮುಂದೆ ಅದು ನಮ್ಮ ಇಲಾಖೆಯಲ್ಲಿ ಕೂಡ ರಿಟೇಲ್ ಬಂಕ್ಸ್ ತೆಗಿಬೇಕನ್ನ ಪ್ರಯತ್ನದಲ್ಲಿ ಚೀಫ್ ಸೆಕ್ರೆಟರಿ ಹತ್ರ ನಮ್ಮ ಅಧಿಕಾರಿ ಇನ್ನು ಮೂರು ದಿನದಲ್ಲಿ ರಿಟೇಲ್ ಡೀಲರ್ಗಳು ಡಿಪೋಗಳಿಗೆ ಡೀಸೆಲ್ ಸಪ್ಲೈ ಮಾಡದೆ ಹೋದ್ರೆ ಬಂಕ್ ನಲ್ಲೇ ಡೀಸೆಲ್ ಹಾಕಿಸಿಕೊಳ್ಳೋ ಅನಿವಾರ್ಯ ಪರಿಸ್ಥಿತಿ ಬಿಎಂಟಿಸಿಗೆ ಬರಲಿದೆ ಅದಕ್ಕೂ ಬಿಎಂಟಿಸಿ ಸಿದ್ಧವಾಗಿದ್ದು ಪ್ರಯಾಣಿಕರ ಹಿತದೃಷ್ಟಿಯಿಂದ ನಾನಾ ಪ್ಲಾನ್ ಮಾಡಿಕೊಂಡಿದೆ ಮತ್ತೊಂದೆಡೆ ಬಿಎಂಟಿಸಿ ಮಾತ್ರವಲ್ಲದೆ ಕೆಎಸ್ಆರ್ಟಿಸಿಗೂ ಇದೇ ಸಮಸ್ಯೆ ಎದುರಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಕೆಎಸ್ಆರ್ಟಿಸಿ ಬಸ್ಗಳು ಖಾಸಗಿ ಬಂಕ್ಗಳ ಮೊರೆ ಹೋಗಿವೆ ಒಟ್ನಲ್ಲಿ ಡೀಸೆಲ್ಗೆ ಶಾಶ್ವತ ಪರಿಹಾರದ ಕಡೆ ಸರ್ಕಾರ ದಿಟ್ಟ ಹೆಜ್ಜೆಯನ್ನ ಹಾಕಿದೆ ಆದ್ರೆ ಮುಂದಿನ ಮೂರು ದಿನದವರೆಗೆ ವ್ಯವಸ್ಥೆ ಆಗದಿದ್ರೆ ಬಸ್ ಸಂಚಾರ ಕೊಂಚ ಏರುಪೇರು ಆಗುವುದಂತೂ ಸತ್ಯ ಮಾರುತಿ ಬೆಳ್ಳೂರು ಪಬ್ಲಿಕ್ ಟಿವಿ ಬೆಂಗಳೂರು